ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಟ್ಯಾಟೋ 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 ಎಲ್ಲೆಂದರಲ್ಲಿ ಟ್ಯಾಟೋ ಹಾಕ್ಸ್ಕೊಳ್ಳೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕಾಣ್ತಾ ಇದೆ. ಈ ಟ್ಯಾಟೋಗಳ ಮಧ್ಯೆ ನಾನು ನಿಮಗಿಲ್ಲಿ ಒಂದು ನೈಸರ್ಗಿಕ ಟ್ಯಾಟೋ ಅಥವಾ ನ್ಯಾಚುರಲ್ ಟ್ಯಾಟೋ ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಾವೆಲ್ಲ ಚಿಕ್ಕವರಿರುವಾಗ ಇದ್ರ ಜೊತೆ ಆಟ ಆಡ್ತಾಯಿದ್ವಿ. ನಿಮಗಿಲ್ಲಿ ಚಿಕ್ಕದಾಗಿ ವಿಡಿಯೋ ಕಾಣ್ತಾ ಇರ್ಬೋದು, ಮುಂದೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಿದು ಹಾಗಾದರೆ ನೈಸರ್ಗಿಕ ಹಚ್ಚೆ ಅಥವಾ ನ್ಯಾಚುರಲ್ ಟ್ಯಾಟೋ ಟೆಕ್ನಿಕ್ ಅಂತ. ನಿಮ್ಮಲ್ಲಿ ಈ ಒಂದು ಲಭ್ಯತೆ ಇದ್ದರೆ, ಈ ಒಂದು ತಂತ್ರಜ್ಞಾನ ಅಥವಾ ಏನು ಈ ಒಂದು ವಸ್ತು ಸಿಕ್ಕಿದರೆ ನೀವು ಕೂಡ ಹಾಕೋಬೋದು. ನೋಡಿ, ಇಲ್ಲಿ ನಾನು ಟ್ಯಾಟೋ ಹಾಕ್ತಾ ಇದ್ದೀನಿ. ಒಂದು ಎಲೆಯನ್ನು ತಗೊಂಡು ಅದನ್ನು ಈ ಥರ ಫ್ರೆಶ್ ಮಾಡಿದರೆ ಅದು ಕೆಳಗಡೆಗೆ ವೈಟ್ ಬಣ್ಣದ ಒಂದು ಟ್ಯಾಟೋ ಬೀಳುತ್ತೆ. ಚೆನ್ನಾಗಿದೆ ಅಲ್ವಾ? ಇದು ನಾವು ಚಿಕ್ಕವರಿರುವಾಗ ಆಡ್ತಾ ಇದ್ವಿ. ಇದು ಎಲ್ಲ ಕಡೆಗೆ ಸಿಗಲಿಕ್ಕಿಲ್ಲ, ಆದಷ್ಟು ತೇವಾಂಶ ಭರಿತ ಪ್ರದೇಶಗಳಲ್ಲಿ ಸಿಗುವಂಥ ಒಂದು ಜರಿ ಸಸ್ಯ. ಸ್ನೇಹಿತರೆ ಬನ್ನಿ, ನಾನು ಆ ಸಸ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲೆಲ್ಲ ಈ ಒಂದು ಫರ್ನ್ ಅಥವಾ ಜರಿ ಸಸ್ಯ ಅಂತಿದೆ. ಈ ಜರಿ ಸಸ್ಯ ಕಾಣುತ್ತೆ. ಈ ಜರಿ ಸಸ್ಯಗಳಲ್ಲಿ ಕೆಳಗಡೆ ಎಲೆಗಳ ಹಿಂದ್ಗಡೆ ಬಿಳಿಯಾದಂಥ ಒಂದು ಪೌಡರ್ ಇರುತ್ತೆ, ಅದು ಈ ಒಂದು ಹಚ್ಚಿಗೆ ಕಾರಣ ಆಗುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇದೆ, ದೊಡ್ಡ ದೊಡ್ಡ ಬೆಳೆದಂಥ ಎಲೆಗಳಲ್ಲಿ ಈ ಒಂದು ಪೌಡರ್ ಕಾಣಲ್ಲ, ವೈಟ್ ಪೌಡರ್ ಎಳೆಯದಾದಂಥ ಎಲೆಗಳಲ್ಲಿ ಮಾತ್ರ ಕಂಡುಬರುತ್ತೆ. ನಿಮಗೇನಾದರೂ ಇದು ಈ ಗಿಡ ಸಿಗುವಂಗಿದ್ದರೆ ಅಥವಾ ಸಿಕ್ಕಿದ್ರೆ ನೀವು ಆಟ ಆಡಿ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ನಾವು ಚಿಕ್ಕವರು ಇರುವಾಗ ಆಡಿದ್ವಿ, ಈಗ ಅದರ ನೆನಪು ಮಾತ್ರ. ಥ್ಯಾಂಕ್ ಯು, ಧನ್ಯವಾದಗಳು.